ವಾಸವೆಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಮಾಮ್, ಪಾಕಿಸ್ತಾನಿ ಪ್ಲೇಯರ್ ಆಕ್ಷನ್ ಅಲ್ಲಿ ಇದ್ದಾರೆ ಮಾಮ್ ಈ ಸಲ. ಏನ್ಗು ರೋ ಶಾಕ್ ಆಯ್ತಾ? ಆಗಿರ್ಲೇಬೇಕು. ಹೆಂಗೆ ಮಾಮ್ ಬರ್ತಾರೆ ಪಾಕಿಸ್ತಾನಿ ಪ್ಲೇಯರ್ ಆಕ್ಷನ್ ಅಲ್ಲಿ ಅಂತಂದ್ರೆ, ಇವಾಗ ಬಂದಿದಾರಲ್ಲ ಸಿಕಂದರ್ ರಾಜ, ಪಾಕಿಸ್ತಾನಿ ಬಾನ್, ಜಿಂಬಾಬ್ವೆಗೇನೆ ಆಡ್ತಾ ಇರೋದು ಅವರು. ಥ್ರೂ ಔಟ್ ಫುಲ್ ಜಿಂಬಾಬ್ವೆಗೇನೆ ಆಡಿರೋದು. ಅವ್ರಿಗೆ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಪಾಕಿಸ್ತಾನ, ಅದಕ್ಕೋಸ್ಕರ ಜಿಂಬಾಬ್ವೆ ಸಿಟಿಸನ್ಶಿಪ್ ತಗೊಂಡು ಅಲ್ಲಿ ಹೋಗ್ಬಿಟ್ಟು ಆಡ್ತಾ ಇದಾರೆ ಅಷ್ಟೇನೆ. ಏನು ಇವಾಗ ಡೆಬ್ಯೂ ಮಾಡಿದಾರೆ ಅಂತ ಅಲ್ಲ ಗುರು, ಜಮಾನತ್ ಪ್ಲೇಯರು ಸಿಕಂದರ್ ರಾಜ. ಸೊ ಈ ಸೀಸನ್ ಆಕ್ಷನ್ ಅಲ್ಲಿ ಏನು ಈ ಪಾರ್ಟಿ ಹೈಪ್ನ ಕ್ರಿಯೇಟ್ ಮಾಡಿದರೆ, ವಾಟ್ ಇಫ್ ಸಿಕಂದರ್ ರಾಜ ಇನ್ ಆರ್ ಸಿ ಬಿ ಅಂತೆಲ್ಲ ನಾವು ಯಾಕೆ ಕೂತ್ಕೊಂಡು ಇವಾಗ ಅನಾಲಿಸಿಸ್ ಅದು ಇದೆಲ್ಲ ಮಾಡ್ತಾ ಇದೀವಿ ಅಂತಂದರೆ, ಆ ಥರ ಒಂದು ಮೋಡಿ ನಾವು ಮಾಡಿದರೆ ಈ ವರ್ಷ ಇವರೇನು ಫಸ್ಟ್ ಟೈಮು ಐ ಪಿ ಎಲ್ ಆಕ್ಷನ್ಗೆ ಬರ್ತಾ ಇದ್ದಾರೆ ಅಂತ ಅಲ್ಲ, ಸುಮಾರು ಸಲ ಐ ಪಿ ಎಲ್ ಆಕ್ಷನ್ಗೆ ಬಂದು ಅನ್ಸೋಲ್ಡ್ ಆಗಿ ಹೋಗಿದ್ದು ಆಗಿದೆ ಇವರು. ಈ ಸೀಸನ್ ಅನ್ಸೋಲ್ಡ್ ಆಗ್ತಾರಾ ಅಂತ ಕೇಳಿದ್ರೆ 100% ಇವರು ಅನ್ಸೋಲ್ಡ್ ಆಗೋದಿಲ್ಲ. 100% ಈ ಸೀಸನ್ ಪಿಕ್ ಆಗೇ ಆಗ್ತಾರೆ. ಯಾಕೆ ಅಂತಂದರೆ, ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಆ ಥರ ಒಂದು ಹೈಪ್ನ ಕ್ರಿಯೇಟ್ ಮಾಡಿದರೆ, ಪಾಕಿಸ್ತಾನದ ಮೇಲೆ ಅದು ಏನೋ ವರ್ಲ್ಡ್ ಕಪ್ಪಲ್ಲಿ ಹಾವಳಿ ಕೊಟ್ಟರು, ಕಾಟ ಕೊಟ್ಟರು, ಆ ಮಿಸ್ಟ್ರಿನ ತೊಗೊಂಬಂದ್ರು, ಹೊಸ ಹೊಸ ಟ್ಯಾಲೆಂಟ್ನ ಎಂಡ್ ಆಫ್ ದ ಕೆರಿಯರಲ್ಲಿ ಕಲ್ತ್ಬಿಟ್ಟಿದ್ದಾರೆ ಸಿಕಂದರ್ ರಾಜ ಅವರು. ಸೊ ಇನ್ನು ಮುಂಚೆನೇ ಕಲ್ತಿತ್ತು ಅಂತಂದಿದ್ದಾರೆ, ಬೇರೆ ಥರನೇ ಆಲ್ರೌಂಡರ್ ಆಗೋಗ್ಬಿಟ್ರು. ಇವಾಗ ಎಂಡ್ ಆಫ್ ದ ಕೆರಿಯರಲ್ಲಿ ಒಂಥರ ಆಲ್ರೌಂಡರ್ ಆಗಿ ಮೂಡಿಸ್ಕೊಂತಿದ್ದಾರೆ ಅವ್ರಿಗೆ ಊರೇನೇ. ಸೊ ಆದ್ದರಿಂದ ಈ ಸೀಸನ್ ಐ ಪಿ ಎಲ್ 100% ಇವರಂತೂ ಪಿಕ್ ಆಗ್ತಾರೆ. ಸುಮಾರು ಟೀಮ್ಗಳು ಇವರಿಗೆ ಟಾರ್ಗೆಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಲಿಸ್ಟಲ್ಲಿ ಇವಾಗ 405 ಜನ ಲಿಸ್ಟ್ ಏನು ಬಂದಿದೆ, ಅದರಲ್ಲಿ ಇವರು ಸ್ವಲ್ಪ ಮೇಲ್ಗಡೆನೇ ಇದೆ, ಸ್ವಲ್ಪ ಮೇಲ್ಗಡೆ ಅಲ್ಲ, ಮೇಲ್ಗಡೆನೇ ಇದೆ. ಟಾಪ್ 20 ಒಳಗಡೆನೇ ಬಂದುಬಿಡ್ತಾರೆ, ಬೇಗ ಆಕ್ಷನಲ್ಲಿ ಬರ್ತಾರೆ. ಸೊ ಸುಮಾರು ಫ್ರಾಂಚೈಸ್ಗಳು ಇಂಟ್ರೆಸ್ಟ್ನ ತೋರಿಸಿದ್ದಾರೆ ಅಂತಲೇ ಅರ್ಥ. ಇವ್ರು ಬೇಗ ಆಕ್ಷನ್ಗೆ ಬರೋದ್ರಿಂದ ಸುಮಾರು ಆಬ್ವಿಯಸ್ಲಿ ಫ್ರಾಂಚೈಸ್ಗಳು ಒಂಥರ ಇಂಟೆನ್ಷನ್ ಅಂತೂ ಇಟ್ಕೊಂಡಿರ್ತಾರೆ, ಇಲ್ಲಾಗಿರೋ ಸಿಕಂದರ್ ರಾಜನ ಪಿಕ್ ಮಾಡಬೇಕು ಅಂತ. ಏನು ಮಾ ಹೇಳ್ತಾ ಇದ್ದೆ ನೀವು, ಸಿಕಂದರ್ ರಾಜ ಏನಾಗಲೇ ಅವ್ರ ಎಂಡ್ ಆಫ್ ದ ಕೆರಿಯರ್ಗೆ ಬಂದು ನಿಂತ್ಕೊಂಡಿದ್ರೆ, ಜಮಾನದ ಪ್ಲೇಯರ್ ಇವರು 35 ವರ್ಷ ಆಗಿದೆ ಆಲ್ರೆಡಿ, 35 ಅಂತ ಅನ್ಕೊಂತೀನಿ, ಅವ್ರಿಗೆ ಪ್ರಾಬಬ್ಲಿ ಏಜ್ ಗೊತ್ತಿಲ್ಲ. ಅವ್ರು ಎಷ್ಟು ವರ್ಷ ಆಡ್ತಾರೆ ಇವರು, ಹಬ್ಬ ಹಬ್ಬ ಅಂದರೆ ಇನ್ನೊಂದು 2 ವರ್ಷ ಆಡ್ತಾರೆ, 2 ವರ್ಷನೇ ಆಡಲಿ ಬಿಡುಗುರು, ನೆಕ್ಸ್ಟ್ ಮೆಗಾ ಆಕ್ಷನ್ವರೆಗೂ ಇರಲಿ ಬಿಡುಗುರು ಅಂತ ಸುಮಾರು ಫ್ರಾಂಚೈಸಿಗಳು ಯೋಚನೆ ಮಾಡ್ತಾ ಇರ್ತವೆ. ಸೊ 2 ವರ್ಷ ಆಡಿದ್ರೆ ಸಾಕು, 3 ವರ್ಷ ಆಡಿದ್ರೆ ಸಾಕು ಗುರು, ನಮಗೆ ಸಿಕಂದರ್ ರಾಜ ಈ ವರ್ಷ ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸುಮಾರು ಫ್ರಾಂಚೈಸಿಗಳಂತೂ ಟಾರ್ಗೆಟ್ ಮಾಡ್ತಾರೆ ಈ ಆಲ್ರೌಂಡರ್ಗೆ. ಆಲ್ರೌಂಡರ್ಗೆ ಸಿಕ್ಕಾಪಡಿ ಡಿಮ್ಯಾಂಡ್ ಅಂತೂ ಎಲ್ಲ ಆಕ್ಷನ್ಗಳಂತೂ ಇದ್ದೇ ಇರುತ್ತೆ. ಬಟ್ ಸಿಕಂದರ್ ರಾಜ ಅಂತೂ ಈ ಸಲ ಏನಕ್ಕೆ ಇಷ್ಟೊಂದು ಟ್ರೆಂಡ್ ಆಗಿದ್ದಾರೆ ಅಂತಂದರೆ, ಈ ಆಕ್ಷನಲ್ಲಿ ಈ ವರ್ಷ ಏನಿದೆ ಅವ್ರದ್ದು ಬೆಸ್ಟ್, ಅವರ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಇಯರ್ ಅಂತ ಹೇಳಬೇಕು. T20ಗೆ ಬಂತು ಅಂತಂದರೆ ಅವರು ರನ್ಸು ಕೂಡ ಓಡಿದ್ದಾರೆ, ಜೊತೆಗೆ ವಿಕೆಟ್ಸು ಕೂಡ ಎತ್ತಿದ್ದಾರೆ, ಒಂಥರ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ, ಬೇರೆ ಲೀಗ್ಗಳ ಬಗ್ಗೆ ಮಾತಾಡ್ತಿಲ್ಲ, ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಅವ್ರನ್ನ ಅವರನ್ನೇ ಮೂಡಿಸ್ಕೊಂಡಿದ್ದಾರೆ, ಜೊತೆ ವರ್ಲ್ಡ್ ಕಪ್ಪಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಜಿಂಬಾಬ್ವೆ ಪರವಾಗಿ. ಪಾಕಿಸ್ತಾನ ಮೇಲೆ ಏನು ಮ್ಯಾಚ್ ಇತ್ತು ಅದೊಂದು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅವ್ರದ್ದು. ಸೊ ಅದರಿಂದ 100% ಪಿಕ್ ಆಗೇ ಆಗ್ತಾರೆ. ಸೊ ಮಿಸ್ಟ್ರಿ ತೊಗೊಂಬಂದರೆ, ಸುನಿಲ್ ನರೇನ್ ಅವ್ರ ಥರ ಒಂದು ಸ್ಕಿಲ್ನ ಕಲ್ತ್ಕೊಂಡಿದ್ದಾರೆ, ಬಾಲ್ನ ಬಚ್ಚಿಕೊಂಬಂದ್ಬಿಟ್ಟು ಮಿಸ್ಟ್ರಿ ಥರ ಬೌಲಿಂಗ್ ಆಗ್ತಾರೆ, ಆಫ್ ಸ್ಪಿನ್ನರ್ ಆಗಿರೋದ್ರಿಂದ ಎಫೆಕ್ಟಿವ್ ಆಗಂತೂ ಇದ್ದೇ ಇರ್ತಾರೆ. ಡೌನ್ ದ ಆರ್ಡರ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಒಳ್ಳೆ ಬ್ಯಾಟರು, ಡೀಸೆಂಟಾಗಿ ಬ್ಯಾಟಿಂಗ್ ಕೂಡ ಡೀಸೆಂಟಾಗಲ್ಲ, ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರೆ. ಇವ್ರು ಫಸ್ಟು ಬ್ಯಾಟರ್ ಆಗಿದ್ದು, ಆಮೇಲೆ ಇವಾಗ ಸ್ವಲ್ಪ 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 ಸ್ಕಿಲ್ ಬೇರೆ ಬೇರೆ ಥರ ಸ್ಕಿಲ್ ಎಲ್ಲ ಕಲ್ತ್ಕೊಂಡು ಬೇರೆ ಬೇರೆ ಥರ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ಇವಾಗ ಒಂಥರ ಆಲ್ರೌಂಡರ್ ಆಗಿದ್ದಾರೆ ಅಂತ ಹೇಳಬೇಕು. ಆಲ್ರೌಂಡರ್ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಬೆಲೆ ಕೂಡ ಜಾಸ್ತಿ ಆಗಿರುತ್ತೆ. ಸುಮಾರು ಫ್ರಾಂಚೈಸಿಗಳ ಕಂಡಂತೂ 100% ಸಿಕಂದರ್ ರಾಜ ಮೇಲೆ ಈ ಸೀಸನ್ ಆಕ್ಷನ್ಲಂತೂ ಇದ್ದೇ ಇರುತ್ತೆ. ಅದರಲ್ಲಿ RCB ಕಣ್ಣು ಕೂಡ ಇದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. RCB ಇರೋಂಥ 2 ಸ್ಲಾಟು ಓವರ್ಸಿ ಸ್ಲಾಟು RCB ಹತ್ರ ಇರೋದು 2, ಯಾಕಂದರೆ 6 ಜನ ಆಲ್ರೆಡಿ ರಿಟೈನ್ ಮಾಡ್ಕೊಂಡಿರೋದ್ರಿಂದ. ಇಬ್ಬರಲ್ಲಿ ಸಿಕಂದರ್ ರಾಜನ ಒಬ್ಬರನ್ನ ಪಿಕ್ ಮಾಡಿಕೊಂಡು ಇನ್ನೊಬ್ಬ ಓವರ್ಸೀಸ್ ಫಾಸ್ಟ್ ಬೌಲರ್ನ ಪಿಕ್ ಮಾಡಿಕೊಂಡ್ರು ಅಂತಂದರೆ ಒಂಥರ ಲಕ್ಸುರಿ ಆಗೋಗ್ಬಿಡುತ್ತೆ RCBಗೆ. ಬ್ಯಾಟರ್ ಅವಶ್ಯಕತೆ ಇಲ್ಲ, ಸಿಕಂದರ್ ರಾಜ ಬ್ಯಾಟಿಂಗ್ ಆಡ್ತಾರೆ, ಜೊತೆಗೆ ಒಂಥರ ಜೆನ್ಯೂನ್ ಆಲ್ರೌಂಡರ್ ಆಗಿ ಈ ಇಯರ್ ಮೂಡ್ ಬಂದಿದ್ದಾರೆ. ಸೊ ಆದ್ದರಿಂದ ಸಿಕಂದರ್ ರಾಜನ ಪಿಕ್ ಮಾಡಿಕೊಂಡ್ರು ಅಂತಂದರೆ ಏನಕ್ಕೆ ಅಡ್ವಾಂಟೇಜ್ ಆಗ್ತಾರೆ? ಎಲ್ಲಿಗೂ ಆಡ್ಸೋಕ್ಕೆ ಸ್ಲಾಟ್ ಇದೆ, ಅಲ್ಲಿ ಅಸರಂಗ ಆಡ್ತಾರೆ, ಅವ್ರು ಆಡ್ತಾರೆ, ಇವ್ರು ಆಡ್ತಾರೆ, ಸ್ಲಾಟ್ ಇಲ್ಲ RCBಲಿ ಓವರ್ಸೀಸ್ ಸ್ಲಾಟು ಅಂತ ಹೇಳ್ಬೋದು ನೀವು. ಅಸರಂಗ ಏನಾದ್ರು ಲಾಸ್ಟ್ ಸೀಸನ್ ಥರ ನಾಯಿ ಹೊಡ್ಸ್ಕೊಂಡು ಹೊಡ್ಸ್ಕೊಂಡ್ರು ಅಂತಂದರೆ, ಸಿಕ್ಸಸ್ ಅಂತ ಹೆವಿ ಹೊಡ್ಸ್ಕೊಂಬಿಟ್ರು ಲಾಸ್ಟ್ ಸೀಸನಲ್ಲಿ, ವಿಕೆಟ್ಸ್ನ ಎತ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಹೆವಿ ಅಂದರೆ ಹೆವಿ ರನ್ಸ್ನ ಕನ್ಸಿಡ್ ಮಾಡಿದರೆ ಅಸರಂಗ. ಆ ಥರ ಏನೋ ಹೊಡ್ಸ್ಕೊತಾ ಇದ್ದಾರೆ ಅಂತಂದರೆ, ಎಕಾನಮಿ ಇವ್ರದ್ದು ಮಸ್ತಾಗಿದೆ, ಅಸರಂಗ ಅವ್ರಿಗಿಂತ ಇವ್ರದ್ದು ಎಕಾನಮಿ ಮಸ್ತಾಗಿದೆ. ವಿಕೆಟ್ಸ್ನ ಎತ್ತಿರ್ಬೋದು, ವಿಕೆಟ್ ಟೇಕರ್ ಆಗಿ ಮೂಡ್ ಬಂದಿದ್ದಾರೆ ಅಸರಂಗ ಅವರು. ಸೊ ಅದೇ ಥರ ಹೊಡ್ಸ್ಕೊತಿತ್ತು ಅಂದರೆ ಮ್ಯಾಚ್ನ ಸೋಲೋಗೂ ಕೂಡ ಒಂದೊಂದು ಟೈಮ್ ಕಾರಣ ಆಗಿದ್ದಾರೆ ಅಸರಂಗ ಅವ್ರು, ಗೆಲ್ಲೋದಕ್ಕೂ ಕೂಡ ಕಾರಣ ಆಗಿದ್ದಾರೆ. ಸೊ ಅವರ ಬದಲಾಗಿ ಇವ್ರನ್ನ ಆರಾಮಾಗಿ ಟ್ರೈ ಮಾಡ್ಬೋದು, ಸಲೀಸಾಗಿ ಟ್ರೈ ಮಾಡ್ಬೋದು ಸಿಕಂದರ್ ರಾಜ ಅವ್ರನ್ನ. ಸೊ ಒಂಥರ ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಆಗಿರುತ್ತೆ ಅಸರಂಗ ಅವ್ರಿಗೆ. ಸೊ ಆದ್ರಿಂದ ಇವ್ರನ್ನ ಪಿಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇವ್ರು ಜಾಸ್ತಿ ರೇಟ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಜಾಸ್ತಿ ರೇಟ್ ಅಂತಂದರೆ ಏನೊಂದು 5-10 ಕೋಟಿಗೆಲ್ಲ ಹೋಗ್ಬಿಡಲ್ಲ, ಒಂದು ರೇಂಜಿಗೆ ಮಿಡ್ಡಲ್ಲಿ ಹೋಗೋ ಸಾಧ್ಯತೆ ಇದೆ, ಒಂದು 2 ಕೋಟಿ ಮೇಲೆ ಹೋಗೋ ಸಾಧ್ಯತೆ ಇದೆ. ಸೊ ಆದ್ರಿಂದ ಪಿಕ್ ಆಗ್ತಾರೆ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ RCBಗೆ ಏನಾದ್ರು ಪಿಕ್ ಮಾಡ್ತು ಅಂದರೆ ಸಿಕಂದರ್ ರಾಜ ಅವ್ರನ್ನ. ಸೊ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, RCBಗೆ ಸಿಕಂದರ್ ರಾಜ ಬಂದರು ಅಂತಂದರೆ ಹೆಂಗಿರುತ್ತೆ
ಆಗುತ್ತೆ ಅಂತ ಅಥವಾ ಬೇರೆ ಯಾರಾದರೂ ಪ್ಲೇಯರ್ನ ಪಿಕ್ ಮಾಡಬೇಕು ಅಂತ ಆರ್ ಸಿ ಬಿಗೆ ಇರುವಂಥ ಪರ್ಸ್ ವ್ಯಾಲ್ಯೂಲಿ ಸಿಕಂದರ್ ಆಜಾ ಒನ್ ಆಫ್ ದ ಬೆಸ್ಟ್ ಓವರ್ಸೀಸ್ ಆಪ್ಷನ್ ಆಗ್ತಾರೆ ನನ್ನ ಪ್ರಕಾರ ಪಿಕ್ ಮಾಡಿದ್ರು ಅಂತ ಅಂದರೆ ಇವರ ಬೇಸ್ ಪ್ರೈಸ್ ಬಂದು 50 ಲಕ್ಷ ಆಗಿರು ಆದ್ರಿಂದ ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು ಅಪ್ರಾಕ್ಸಿಮೇಟ್ಲಿ ಒಂದು 2-3 ಕೋಟಿ ರೇಂಜ್ಗೆ ಹೋಗೋ ಸಾಧ್ಯತೆ ಅಂತೂ ಇರುತ್ತೆ ಸಿಕಂದರ್ ಆಜ್ ಅವರು ಆಪ್ಷನ್ ಡೈನಾಮಿಕ್ಸ್ ನಾವಂತೂ ಅರ್ಥ ಮಾಡ್ಕೊಂಡಿದ್ದಕ್ಕಾಗೋದಿಲ್ಲ ಸುಮಾರು ಫ್ರಾಂಚೈಸ್ಗಳು ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಇನ್ನೂ ಮೇಲ್ಗಡೆ ಹೋದ್ರು ಹೋಗ್ಬೋದು ಒಂಥರ ಅವರ ಸ್ಟಾಕ್ಸ್ ಏನಿದೆ ಈ ಸಲ ಏನು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದರೆ ಸಿಕಂದರ್ ರಾಜ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಆಕ್ಷನ್ ಕೂಡ ಬೇಗ ಬರ್ತಾ ಇದಾರೆ ಎಲ್ಲ ಆಕ್ಷನ್ಗಳು ಲಾಸ್ಟಿಗೆ ಬರೋರು ಬಟ್ ಈ ಆಕ್ಷನಲ್ಲಿ ಮೇಲ್ಗಡೆನೆ ಬರ್ತಾ ಇರೋದ್ರಿಂದ ಹೈಪ್ ಅಂತೂ ಕ್ರಿಯೇಟ್ ಮಾಡಿದರೆ ಕಾದು ನೋಡಬೇಕು ಸಿಕಂದರ್ ರಾಜ ಯಾವ ಟೀಮ್ಗೆ ಹೋಗ್ತಾರೆ ಅಂತ ಅಸರಂಗ ಅವ್ರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಿರ್ತಾರೆ ಸಿಕಂದರ್ ರಾಜ ಅವರು ಅವ್ರಿಗಿನ್ನ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಸಿಕಂದರ್ ರಾಜ ಡೌಟೇ ಇಲ್ಲ ಬಟ್ ಅಸರಂಗ ಅವರಷ್ಟು ವಿಕೆಟ್ನ ತೆಗೆದೇ ಇರ್ಬೋದು ಬಟ್ ಎಕಾನಮಿ ಚೆನ್ನಾಗಿದೆ ಚೆನ್ನಾಗಿ ಮಿಸ್ಟ್ರಿನ ತೊಗೊಂಬತ್ತಾರೆ ಮಿಸ್ಟ್ರಿ ಸ್ಪಿನ್ನರು ಒಂಥರ ಯಾರು ಇಲ್ಲ ನಮ್ಮ ಆರ್ ಸಿ ಬಿಲಿ ಸೊ ಅದರಿಂದ ತಗೊಂಡು ಅಸರಂಗ್ ಅವರು ಒಂಥರ ಮಿಸ್ಟ್ರಿ ಅಂತ ಹೇಳ್ಬೋದು ಬಟ್ ಆದರೆ ಅಷ್ಟೊಂದು ಮಿಸ್ಟ್ರಿ ಅಲ್ಲ ಇವ್ರ ಥರ ಬಚ್ಚಿಕೊಂಡು ಬಂದಿಲ್ಲ ಬೌಲಿಂಗ್ ಮಾಡೋದಿಲ್ಲ ಸೊ ಅದರಿಂದ ಪಿಕ್ ಮಾಡೋರು ಅಂತಲೇ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನೀವು ಕಾಮೆಂಟಲ್ಲಿ ಹಾಕಿ ಅಸರಂಗ್ ಅವರ ಬದಲಾಗಿ ಇವ್ರನ್ನ ಆಡಿಸ್ಬೇಕಾ ಅಂತ ಹೇಳ್ತಿಲ್ಲ ರೀಪ್ಲೇಸ್ಮೆಂಟ್ ಆಗಂತೂ ಯೂಸ್ ಮಾಡ್ಕೋಬೋದು ಆರಾಮಾಗೆ ಏನಾದ್ರು ಅಸರಂಗ್ ಅವ್ರು ಏನಾದ್ರು ಹೆವಿ ಕಾಸ್ಟ್ಲಿ ಆಗ್ತಾ ಇದ್ದಾರೆ ಅಂತಂದರೆ ನೀವು ಕಾಮೆಂಟಲ್ಲಿ ಹಾಕಿ ಏನು ಆಗಬೇಕು ನಿಮಗೆ ಅಂತ ಸಿಕಂದರ್ ರಾಜ ಪಿಕ್ ಆಗಬೇಕಾ ಅಥವಾ ಇಲ್ಲಾಗಿರೋ ನಾವು ಕ್ಯಾಮ್ರಾನ್ ಗ್ರೀನಿಗೆ ಹೋಗ್ತೀವಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಅವರೆಲ್ಲ ಬರೋಕ್ಕಾಗೋದಿಲ್ಲ ಆರ್ ಸಿ ಬಿಗೆ ಆರ್ ಸಿ ಬಿಗೆ ಇರುವಂಥ ಪರ್ಸ್ ವ್ಯಾಲ್ಯೂಲಿ ಸಿಕಂದರ್ ರಾಜ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಆಗ್ತಾರೆ ಪಿಕ್ ಆಗುವಂಥ ಒಂದು ಕ್ಯಾಟಗರಿಗೆ ಬರ್ತಾರೆ ಕ್ಯಾಮ್ರಾನ್ ಗ್ರೀನು ಮತ್ತು ಬೆನ್ ಸ್ಟೋಕ್ಸು ಸ್ಯಾಮ್ ಕರನು ಅವರೆಲ್ಲ ನಮಗೆ ದಕ್ಕೋದು ಇಲ್ಲ ಸಿಗೋದು ಇಲ್ಲ ಸೊ ಟ್ರೈ ಮಾಡಿದ್ರು ಕೂಡ ವೇಸ್ಟು ಸೊ ನೀವು ಕಾಮೆಂಟಲ್ಲಿ ಹಾಕಿ ಸಿಕಂದರ್ ರಾಜ ಬೇಕಾ ಬೇಡವಾ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್.